ಪ್ರಭುವಿನ ದೈವದರ್ಶನದ ಮಹೋತ್ಸವ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಯೆಶಾಯ ಪ್ರವಾದಿಯ ಪುಸ್ತಕದಿಂದ ವಾಚನ. ನಿನಗೆ ಬೆಳಕು ಬಂದಿದ ಜೆರೂಸಲೇಮೇ, ಏಳು ಪ್ರಕಾಶಿಸು, ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು. ಈಗೋ ಜಗತ್ತನ್ನು ಮುತ್ತಿದ್ದ ಕತ್ತಲು, ಜನಾಂಗಗಳನ್ನು ಆವರಿಸಿದ ಕಾರ್ಗತ್ತಲು. ನಿನ್ನ ಮೇಲಾದರೂ ಉದಯಿಸುವನು ಸರ್ವೇಶ್ವರನು, ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು. ಸೂರ್ಯನು ನಿನ್ನ ಬೆಳಕಿಗೆ, ಅರಸರು ನಿನ್ನ ಉದಯದ ಶೋಭೆಗೆ. ನೀ ನೋಡು ಸುತ್ತಮುತ್ತಲ ಕಣ್ಣೆತ್ತಿ, ಬರುತಿಯರು ನಿನ್ನ ಮಕ್ಕಳೆಲ್ಲರೂ ಗುಂಪಾಗಿ. ದೂರದಿಂದ ಬರುತಿಯರು ಗಂಡು ಮಕ್ಕಳು, ಕಂಕುಳಿನಲ್ಲಿ ಹೊತ್ತ ಆ ಹೆಣ್ಣು ಮಕ್ಕಳು. ಇದನ್ನು ನೋಡಿ ನೀ ಬೆಳಗುವೆ ಕಾಂತಿಯಿಂದ, ಉಬ್ಬುವುದು ನಿನ್ನ ಎದೆ ಆನಂದದಿಂದ, ಹರಿಯುವುದು ನಿನ್ನೆಡೆಗೆ ಸಮುದ್ರ ವ್ಯಾಪಾರ ಸಮೃದ್ಧಿ, ದೊರಕುವುದು ನಿನಗೆ ಅನ್ಯ ಜನಾಂಗಗಳ ಆಸ್ತಿಪಾಸ್ತಿ. ತುಂಬಿರುವವು ನಿನ್ನಲು ಒಂಟೆಗಳ ಗುಂಪುಗಳು, ಮಿದ್ಯಾನಿನ ಯಫಾದ ಪ್ರಾಯದ ಒಂಟೆಗಳು. ಬರುವರೆಲ್ಲರೂ ಶೇಭದಿಂದ, ತರುವರು ಬಂಗಾರ ದೀಪಗಳನ್ನು, ಸಾರುವರೆಲ್ಲರೂ ಸರ್ವೇಶ್ವರನ ಸ್ತುತ್ಯ ಕಾರ್ಯಗಳನ್ನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಇಂದು ದೈವದರ್ಶನದ ಮಹೋತ್ಸವ. ಯೇಸುಕ್ರಿಸ್ತರು ತಮ್ಮನ್ನೇ ಪ್ರಕಟಪಡಿಸಿದಂತಹ ಆ ಸನ್ನಿವೇಶವನ್ನು ಸ್ಮರಿಸಿ ದೇವರನ್ನ ಸ್ತುತಿಸಿ ಹಾಡುವಂತಹ ಮಹೋತ್ಸವ. ಮನುಕುಲವನ್ನು ರಕ್ಷಿಸಲಿದ್ದ ಮೆಸ್ಸಾಯ ಹುಟ್ಟಿರುವನು ಎಂಬುದನ್ನ ಜನರಿಗೆ ಇನ್ನೊಂದು ರೀತಿಯಲ್ಲಿ ವ್ಯಕ್ತಪಡಿಸಿದಂತಹ ಆ ಮಹೋತ್ಸವ ದೈವದರ್ಶನದ ಮಹೋತ್ಸವ. ಈ ಹಬ್ಬವನ್ನ ಮೂವರು ಜ್ಞಾನಿಗಳ ಹಬ್ಬ ಎಂತಲೂ ಕರೆಯುತ್ತಾರೆ. ಮೂವರು ಜ್ಞಾನಿಗಳು ನಕ್ಷತ್ರದ ಜಾಡು ಹಿಡಿದು ಯೇಸುವಿನಲ್ಲಿಗೆ ಬಂದು ಯೇಸುವಿಗೆ ಬಂಗಾರ ಧೂಪವನ್ನ ಅರ್ಪಿಸಿದಂತಹ ಈ ಸನ್ನಿವೇಶವನ್ನು ಸ್ಮರಿಸಿ ದೇವರನ್ನ ಸ್ತುತಿಸುವಂತಹ, ಸಂಭ್ರಮಿಸುವಂತಹ ಮಹೋತ್ಸವ. ಮೂವರು ಜ್ಞಾನಿಗಳು ಬಂದು ಯೇಸುವಿಗೆ ಕಾಣಿಕೆಗಳನ್ನು ನೀಡಿ ಆರಾಧಿಸಿದರು. ಜ್ಞಾನಿಗಳು ನಕ್ಷತ್ರವನ್ನು ನೋಡಿ ಎಲ್ಲವನ್ನ ಅರಿಯಲು ಶಕ್ತರಾದಂಥವರು ಬೆತ್ಲೆಹೆಮಿಗೆ ಬಂದು ಯೇಸುವನ್ನು ನಮಿಸಿ, ಯೇಸು ಎಂತಹ ಶ್ರೇಷ್ಠ ವ್ಯಕ್ತಿ ಎಂಬುದನ್ನ ಇತರರಿಗೆ ಪರೋಕ್ಷವಾಗಿ ಸಾರಿದಂತಹ ಪ್ರವಾದಿಗಳು. ತಮ್ಮಲ್ಲಿದ್ದ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಬೋಳವನ್ನು ಸಮರ್ಪಿಸಿ ಯೇಸು ಏನಾಗಲಿದ್ದಾರೆ ಎಂಬುದನ್ನ ತೋರಿಸಿಕೊಟ್ಟಂತಹ ಪ್ರವಾದಿಗಳು. ದೊಡ್ಡ ಪ್ರವಚನವನ್ನು ಅವರು ಮಾಡಲಿಲ್ಲ, ಅವರ ಬಗ್ಗೆ ಶುಭ ಸಂದೇಶದಲ್ಲಿ ಹೆಚ್ಚಾಗಿ ಬರೆದಿಲ್ಲ. ಆದರೂ ಯೇಸುವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಟ್ಟವರು ಮೂವರು ಜ್ಞಾನಿಗಳು. ಇವರ ಮೂಲಕ ಯೇಸುಕ್ರಿಸ್ತರು ತಮ್ಮನ್ನೇ ಪ್ರಕಟಪಡಿಸುತ್ತಾರೆ. ಮೊಟ್ಟ ಮೊದಲನೇದಾಗಿ ಮರಿಯ ಮತ್ತು ಯೋಸೆಫಳಿಗೆ ಈ ಮೂವರು ಜ್ಞಾನಿಗಳ ನಮನದಿಂದ ಯೇಸುವಿನ ಬಗ್ಗೆ, ಈ ಮಗುವಿನ ಬಗ್ಗೆ ಹೆಚ್ಚಿನ ಭರವಸೆ, ವಿಶ್ವಾಸ ಮೂಡುತ್ತದೆ. ಮಾತ್ರವಲ್ಲ, ಯೇಸುವಿನ ಸುತ್ತಮುತ್ತಲಿದ್ದ ಜನಕ್ಕೆ ಈ ಜ್ಞಾನಿಗಳ ನಮನದಿಂದಾಗಿ ಯೇಸುವಿನ ಬಗ್ಗೆ ದೇವರ ಪ್ರೀತಿ ದೊರೆಯುತ್ತದೆ. ಇದನ್ನು ಸ್ಮರಿಸುವಂತಹ ಹಬ್ಬ. ಮೂವರು ಜ್ಞಾನಿಗಳು ಅಂದು ಬಂದು ಯೇಸುವನ್ನು ನಮಿಸಿದರು. ಇಂದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜ್ಞಾನಿಗಳು ಈ ದೇವರ ಪ್ರೀತಿಯ ಬಗ್ಗೆ ಪ್ರವಾದನೆ ಮಾಡುತ್ತಲೇ ಇದ್ದಾರೆ. ಆತ ಒಬ್ಬ ಶಿಕ್ಷಕ, ನಿಜವಾಗಿಯೂ ಆತ ಮೊದಲನೇ ಜ್ಞಾನಿ ಇದ್ದಂತೆ. ಮತ್ತೊಬ್ಬರ ಜೀವನದಲ್ಲಿ ಚಿನ್ನದಂತಹ ಆ ಹೃದಯವನ್ನ, ಮನಸ್ಸನ್ನ ರೂಪಿಸಿದಂತಹ ಶ್ರೇಷ್ಠ ವ್ಯಕ್ತಿ. ತನ್ನ ಕೆಲಸವಿದ್ದರೂ ದಿನದ ಪ್ರತಿಯೊಂದು ಗಂಟೆ ಕಲಿಕೆಯಲ್ಲಿ ಹಿಂದಿದ್ದ ಮತ್ತೆ ಹೆಚ್ಚಿನ ಸಮಯವನ್ನ ವ್ಯಯಿಸಿ ಆ ಮಕ್ಕಳು ಒಳ್ಳೆಯ ದಾರಿಯನ್ನ ಹಿಡಿದು ಉತ್ತಮ ಅಂಕಗಳನ್ನು ಪಡೆದು ತೇರ್ಗಡೆಯಾಗಲು ಶ್ರಮಿಸಿದಂತಹ ಶ್ರೇಷ್ಠ ವ್ಯಕ್ತಿ ಆತ ಇಂದಿನ ಒಂದು ಜ್ಞಾನಿಯನ್ನ ಹೋಲುತ್ತಾನೆ. ಅವರ ಜೀವನದಲ್ಲಿ ಚಿನ್ನದಂತಹ ಮನಸ್ಸನ್ನ, ಚಿನ್ನದಂತಹ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ತನ್ನನ್ನೇ
ತೊಡಗಿಸಿಕೊಂಡಂತಹ ಶ್ರೇಷ್ಠ ಶಿಕ್ಷಕ ಆತ ಒಬ್ಬ ಜ್ಞಾನಿಯನ್ನು ಹೋಲುತ್ತಾನೆ. ಈತ ವೈದ್ಯ, ಒಳ್ಳೆಯ ಆಸ್ಪತ್ರೆಯಲ್ಲಿ ಆತನ ಕೆಲಸ, ಹಣಕ್ಕೇನು ಕಮ್ಮಿ ಇರಲಿಲ್ಲ. ಆತನನ್ನು ನೋಡಲು ಜನರು ಸಾಲು ಸಾಲಾಗಿ ನಿಲ್ಲುತ್ತಿದ್ದರು. ಆತನಲ್ಲಿ ಅಪಾರ್ಟ್ಮೆಂಟ್ ಸಿಗಬೇಕಾದರೆ 2-3 ತಿಂಗಳುಗಳ ಕಾಲ ಕಾಯಬೇಕು. ಈತ 5 ದಿನಗಳು ಮಾತ್ರ ಆಸ್ಪತ್ರೆಯಲ್ಲಿ ದುಡಿದು ಇನ್ನು 2 ದಿನಗಳ ಕಾಲ ಬಡಬಗ್ಗರ ಸೇವೆಯಲ್ಲಿ ತನ್ನನ್ನೇ ತೊಡಗಿಸಿಕೊಳ್ಳುತ್ತಾನೆ. ಈ ವೈದ್ಯ ರಕ್ತಬೋಳವನ್ನು ತಂದಂತಹ ಆ ಜ್ಞಾನಿಯನ್ನು ಹೋಲುತ್ತಾನೆ. ನನ್ನಲ್ಲಿ ದೇವರು ಕೊಟ್ಟಿರುವಂತಹ ಈ ವರದಾನವನ್ನ ಮತ್ತೊಬ್ಬರ ಜೀವನದಲ್ಲಿ ಆರೋಗ್ಯವನ್ನು ತರಲು ನೀಡಿರುವಂತಹ ದೇವರ ಆ ವರದಾನವನ್ನ ದೇವರಿಗಾಗಿ ನೀಡುವಂತಹ ಒಂದು ಪುಟ್ಟ ಪ್ರಯತ್ನ. 5 ದಿನಗಳಾಗಿ 2 ದಿನಗಳು ಸಂಪೂರ್ಣವಾಗಿ ಉಚಿತ ಸೇವೆ ಬಡಬಗ್ಗರಿಗಾಗಿ ಹಳ್ಳಿಗಳಲ್ಲಿ. ಇನ್ನೊಬ್ಬ ಜ್ಞಾನಿ ಸಮಾಜ ಸೇವಕ, ತನ್ನ ಕುಟುಂಬ, ತನ್ನ ಕೆಲಸ ಇವೆಲ್ಲವನ್ನ ಬಿಟ್ಟು ತನ್ನಲ್ಲಾದ ಸೇವೆಯನ್ನ ಈ ಬಡಬಗ್ಗರಿಗಾಗಿ ಆತ ನೀಡುತ್ತಾನೆ. ಈತ ಆ ಧೂಪವನ್ನು ತಂದಂತಹ ಜ್ಞಾನಿಯನ್ನು ಹೋಲುತ್ತಾನೆ. ನನ್ನ ಜೀವನ ಮಾತ್ರ, ನನ್ನ ಕುಟುಂಬ ಮಾತ್ರ ಒಳ್ಳೆಯದಾದರೆ ಸಾಲದು, ಮತ್ತೊಬ್ಬರ ಜೀವನದಲ್ಲೂ ನಾನು ಬೆಳಕಾಗಬೇಕು. ಮತ್ತೊಬ್ಬರ ಜೀವನದಲ್ಲಿ ಇರುವಂತಹ ಕತ್ತಲಿನಲ್ಲಿ ನಾನೊಂದು ಪುಟ್ಟ ಮೇಣದ ಬತ್ತಿಯನ್ನ ಹಚ್ಚಬೇಕೆಂಬಂತಹ ಉದ್ದೇಶ. ತಿಂಗಳಲ್ಲಿ 2-3 ದಿನಗಳ ಕಾಲ ಬಡಬಗ್ಗರ ಸೇವೆಯನ್ನು ಮಾಡುತ್ತಾನೆ. ತನ್ನಲ್ಲಿದ್ದ ಹಣವನ್ನು ಅವರಿಗಾಗಿ ಖರ್ಚು ಮಾಡುತ್ತಾನೆ. ತನ್ನ ಮಕ್ಕಳು ಕಲಿತರೆ ಮಾತ್ರ ಸಾಲದು, ಬಡಬಗ್ಗರ ಮಕ್ಕಳು ಕಲಿಯಬೇಕು. ಒಳ್ಳೆಯ ಪ್ರತಿಭೆಗಳನ್ನು ಹುಡುಕಿ ಅವರ ಶಿಕ್ಷಣಕ್ಕೆ, ಅವರ ಭವಿಷ್ಯಕ್ಕೆ ತನ್ನ ಹಣವನ್ನು. ಹೀಗೆ 3 ನವ ಆಧುನಿಕ ಕಾಲದ ಜ್ಞಾನಿಗಳನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಹೀಗೆ ನಾವು ಅನೇಕ ಬಾರಿ ಜ್ಞಾನಿಗಳಾಗಿ ವರ್ತಿಸುತ್ತೇವೆ. ಈ ಜ್ಞಾನಿಗಳಾಗಿ ವರ್ತಿಸುವಾಗ ದೇವರನ್ನೇ ಪ್ರಕಟಪಡಿಸುತ್ತೇವೆ. ಅವರಿಗೂ ದೇವರ ದರ್ಶನವಾಗುತ್ತದೆ, ಅವರ ಮೂಲಕ ನಮಗೂ ದೇವರ ದರ್ಶನವಾಗುತ್ತದೆ. ಯಾವಾಗ ನಾವು ಸೇವೆಯನ್ನು ಮಾಡುತ್ತೇವೆ, ಮತ್ತೊಬ್ಬರ ಕಷ್ಟದಲ್ಲಿ ನೆರವಾಗುತ್ತೇವೆ, ಆಗ ಅವರಿಗೆ ನಮ್ಮ ಮೂಲಕ ದೇವರ ಪ್ರೀತಿಯ ಪ್ರಕಟಣೆ ಆಗುತ್ತದೆ. ಹಾಗೆಯೇ ಆ ಸೇವೆ ಮಾಡುವ ಮೂಲಕ, ಈ ಬಡಬಗ್ಗರ ಮೂಲಕ ನಮಗೆ ದೇವರ ಪ್ರಕಟಣೆಯಾಗುತ್ತದೆ. ಹೀಗೆ ಇಬ್ಬರಿಗೂ ದೈವ ದರ್ಶನ. ಆದ್ದರಿಂದಲೇ ಇದು ಹೆಚ್ಚಿನ ಈ ದೈವದರ್ಶನದ ಮಹೋತ್ಸವ ಹೆಚ್ಚಿನ ಮಹತ್ವವನ್ನು ಪಡೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಇಂತಹ ಜ್ಞಾನಿಗಳಾಗುವಂತಹ ಕರೆಯನ್ನು ಪಡೆದಿದ್ದೇವೆ. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೊಬ್ಬರ ಜೀವನದಲ್ಲಿ ಜ್ಞಾನಿಗಳಾಗಿ ಮಾರ್ಪಾಡಾಗಬಹುದು. ಹೀಗೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಮತ್ತೊಬ್ಬರಿಗೆ ದೇವರ ದರ್ಶನವನ್ನು ನೀಡಬಹುದು. ಹಾಗಾದರೆ ನಾವು ಮೊಟ್ಟ ಮೊದಲನೆಯದಾಗಿ ಆ ನಕ್ಷತ್ರವನ್ನು ನೋಡಿ ಯೇಸುವಿನತ್ತ ಹೋಗೋಣ. ಯೇಸುವಿನ ಪ್ರೀತಿಯನ್ನ ಆಳವಾಗಿ ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ. ಯಾವಾಗ ಯಾವುದಾದ್ರೂ ಒಂದು ಒಳ್ಳೆಯ ಸವಿಯುತ್ತೇವೆ, ಅದರಲ್ಲಿ ಆನಂದಿಸುತ್ತೇವೆ, ಅದನ್ನು ಸುಲಭವಾಗಿ ಮತ್ತೊಬ್ಬರಲ್ಲಿ ಹಂಚಿಕೊಳ್ಳುತ್ತೇವೆ. ಆದ್ದರಿಂದ ನಕ್ಷತ್ರವನ್ನ ಯೇಸು ನಮಗೆ ಅವರನ್ನು ವ್ಯಕ್ತಪಡಿಸಿಕೊಡುವಂತಹ ಅವಕಾಶಗಳನ್ನು ಹಾಳು ಮಾಡಿಕೊಳ್ಳದೆ ಯೇಸುವನ್ನ ಸಂಧಿಸೋಣ. ನಂತರ ಯೇಸುವಿನ ಅನುಭವ ಪಡೆದ ನಂತರ ಯೇಸುವಿನ ಅನುಭವ ಮತ್ತೊಬ್ಬರಲ್ಲಿಗೆ ನೀಡಲು ಹೋಗೋಣ. ದಾರಿಯನ್ನು ಬದಲಿಸುವಂತಹ ಅವಶ್ಯಕತೆ ಇದೆ. ಜ್ಞಾನಿಗಳು ಬಂದ ದಾರಿಯಲ್ಲಿ ಹಿಂದೆ ಹೋಗಲಿಲ್ಲ, ಅವರು ಬೇರೆ ದಾರಿಯನ್ನು ಹಿಡಿದು ಹೋದರು. ನಾವು ಈಗ ನಡೆಯುತ್ತಿರುವ ಹಾದಿಯಲ್ಲೇ ನಡೆಯುತ್ತಿದ್ದರೆ ಪ್ರಗತಿಯತ್ತ ಸಾಗಲು ಸಾಧ್ಯವಿಲ್ಲ, ದೈವ ಅನುಭವದತ್ತ ಸಾಗಲು ಸಾಧ್ಯವಿಲ್ಲ. ಸ್ವಲ್ಪ ನಮ್ಮ ಹಾದಿಯನ್ನು ಬದಲಿಸೋಣ, ಆಗ ದೈವ ದರ್ಶನ ನಮಗೂ ಆಗಲು ಸಾಧ್ಯವಿದೆ. ನಕ್ಷತ್ರವನ್ನು ಗಮನಿಸೋಣ, ಹಾದಿಯನ್ನು ಬದಲಿಸೋಣ. ಮೂರನೆಯದಾಗಿ ನಮ್ಮಲ್ಲಾದ ಕಾಣಿಕೆಗಳನ್ನು ನೀಡೋಣ. ಆ 3 ಜ್ಞಾನಿಗಳು ಬೇರೆ ಬೇರೆ ಕಾಣಿಕೆಗಳನ್ನು ನೀಡಿದರು. ಅವರು ನೀಡಿದ ಕಾಣಿಕೆ ಅವರಲ್ಲಿದ್ದದ್ದು, ಅದಕ್ಕಾಗಿ ಹೊಸ ಆವಿಷ್ಕಾರವನ್ನು ಅವರು ಮಾಡಲಿಲ್ಲ. ಎಲ್ಲೋ ಹೋಗಿ ಏನೋ ತರುವಂತಹ ಹುಡುಕಿ ತರುವಂತಹ ಪ್ರಯತ್ನವನ್ನು ಮಾಡಲಿಲ್ಲ, ತಮ್ಮಲ್ಲಿದ್ದುದನ್ನು ನೀಡಿದರು. ಆದ್ದರಿಂದಲೇ ಅವು ಬೇರೆ ಬೇರೆ ಕಾಣಿಕೆಗಳು. ನಮ್ಮಲ್ಲಿದ್ದುದನ್ನು ನೀಡುವಂತಹ ಪ್ರಯತ್ನವನ್ನು ಮಾಡೋಣ. ವಿಶೇಷವಾದ ಕಾಣಿಕೆ ಬೇಡ. ನನ್ನಲ್ಲಿ ಏನು ಸಾಧ್ಯವೋ, ನನ್ನಲ್ಲಿ ಒಂದು ನಗು ನೀಡಲು ಸಾಧ್ಯವಾದರೆ ಅದನ್ನು ನೀಡೋಣ. ಒಬ್ಬರು ಬೀಳುತ್ತಿದ್ದರೆ ಅವರಿಗೆ ಕರೆ ನೀಡಲು ಸಾಧ್ಯವಾದರೆ, ಕರ ಸಾಧ್ಯವಿದ್ದರೆ ಧನ ಸಹಾಯ ಮಾಡೋಣ. ಇಲ್ಲ, ನಾನು ಶಿಕ್ಷಕ, ನನ್ನಲ್ಲಿ ಸೇವೆ ಮಾಡಿ ಮತ್ತೊಬ್ಬರ ಬಡಬಗ್ಗರ ಮಕ್ಕಳಿಗೆ ಕಲಿಸಲು ಸಾಧ್ಯವಿದೆ, ವಾರದಲ್ಲಿ ಒಮ್ಮೆಯೋ 2 ಬಾರಿಯೋ ಕಲಿಸಲು ಸಾಧ್ಯವಿದೆ, ಕಲಿಸಲು ಮುಂದಾಗೋಣ. ನಾನೊಬ್ಬ ವೈದ್ಯನೋ, ಆ 2ನೇ ಜ್ಞಾನಿಯಂತೆ ನನ್ನಲ್ಲಾದ ಉಚಿತ ಸೇವೆಯನ್ನು ಮಾಡಲು ಪ್ರಯತ್ನಿಸೋಣ. ಇಲ್ಲ, ನಾನೊಬ್ಬ ಸಮಾಜ ಸೇವಕನೋ
ಸರಿಯಾದ ಬಡವರಿಗೆ, ಸರಿಯಾದ ನಿರ್ಗತಿಕರಿಗೆ ಸರಿಯಾದ ಸಹಾಯವನ್ನು ಸರಿಯಾದ ಸಮಯದಲ್ಲಿ ಮಾಡುವಂತಹ ಆ ಉದಾರತೆ ತೋರೋಣ. ನಾವೆಲ್ಲರೂ ಜ್ಞಾನಿಗಳು, ಒಂದಲ್ಲ ಒಂದು ರೀತಿಯಲ್ಲಿ ಜ್ಞಾನಿಗಳು. ಸರಿಯಾದ ನಕ್ಷತ್ರವನ್ನು ನೋಡಿದಾಗ ದೇವರಲ್ಲಿಗೆ ಹೋಗುತ್ತೇವೆ. ಹಾದಿಯನ್ನು ಬದಲಿಸಿದಾಗ ದೈವ ಅನುಭವವನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಮ್ಮಲ್ಲಿದ್ದ ಕಾಣಿಕೆಗಳನ್ನು ನೀಡಿದಾಗ ದೇವರೇ ನಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸಂಧಿಸುತ್ತಾರೆ. ದೇವರು ವಿಶೇಷ ಕಾಣಿಕೆಗಳನ್ನು ನಮ್ಮ ಜೀವನದಲ್ಲಿ ನೀಡುತ್ತಾರೆ. ಇಂತಹ ಭಾಗ್ಯ ನಮ್ಮೆಲ್ಲರದಾಗಲಿ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸಮಂತ ಪವಿತ್ರಾತ್ಮರು ನಿಮ್ಮೆಲ್ಲರನ್ನೂ ಹೇರಳವಾಗಿ ಹರಸಲಿ. ಆಮೇನ್.